नलवत् नाल्के अध्याय श्रीगणेशय नमः श्रीसद्गुरुसद्दारूडय नमः सिद्ध सिद्धचरणके बंद प्रेम दीं गुरुवरन तोसदनातन वर्णविधिं रामनामद जपदे साक्षात् राम, साक्षात राम दर्शन पडेदनु ಪ್ರೇಮದಿಂದಲಿ ಸ್ತ್ರೀ ಪುರುಷ ಬಾಲರಿಗೆ ಜಪಕನುವಾದನು ಶ್ರೀ ಸಿದ್ಧಾರುಢ ಕೃಪಾಸಾಗರನು ಭಕ್ತರಿಗೆ ಅತ್ಯಂತ ಉದಾರನು ಅಭಕ್ತರಿಗೆ ಕರುಣಾಕರನು ಮುಮುಕ್ಷು ಜನರಿಗೆ ಜ್ಞಾನದಾತಾರನೂ ಆಗಿರುವನು ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು ಅಂದರೆ ಎಲ್ಲ ವಿಘ್ನಗಳೂ ದೂರವಾಗಿ ಕಾರ್ಯಸಿದ್ಧಿಯಾಗುತ್ತದೆ ಈತನ ಚಿಂತನೆಯಿಂದ ಸರ್ವಪ್ರಾಪ್ತಿಯು ಈತನ ದರ್ಶನದಿಂದ ಜಗತ್ತಿನೊಳಗೆ ಕೀರ್ತಿಯು ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸುಖ ಸರ್ವಮನೋವೃರ್ಥಗಳು ಸಿದ್ಧಿಸುತ್ತವೆ ನಿನಗೆ ದ್ರವ್ಯ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣ ಹೋಗಬೇಕು ಯಾಕೆಂದರೆ ಈ ಸಿದ್ಧರಿಗೆ ಭಜಿಸುವುದರಿಂದ ಸರ್ವಕಾಮನೆಗಳು ಪೂರ್ಣವಾಗುವು ಜ್ಞಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಸಿದ್ಧರಾಯರು ಅದಕ್ಕೆ ತನ್ನಲ್ಲೇ ಆಶ್ರಯ ಕೊಡುವಂಥವರಾದರು ಜ್ಞಾನವನ್ನು ಬಯಸುವಂಥವರು ಗುರುಚರಣಗಳಲ್ಲಿ ಭಾವವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗುವುದು ಜ್ಞಾನರತ್ನಗಳನ್ನು ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನು ಈಗ ಸಾಗರ ಚಿತ್ತದಿಂದ ಶ್ರವಣ ಮಾಡಿರಿ ಎಲ್ಲ ಪಾವನ ತೀರ್ಥಗಳು ಈ ಸಾಗರದಲ್ಲಿ ಒಟ್ಟುಗೂಡಿರುತ್ತವೆ ಭಕ್ತರಲ್ಲಿ ಅಗ್ರಗಣಿಯಾಗಿಯೂ ಸಂತರೊಳಗೆ ಮುಖಟಮಣಿಯಾಗಿಯೂ ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿಯೂ ಗುಣಕಣಿಯಾದ ತಮ್ಮಣ್ಣ ಶಾಸ್ತ್ರಿ ಇರುವನು ಈತನ ಮೂಲ ಸ್ಥಾನವು ನವಲುಗುಂದ ಗ್ರಾಮವು ಹುಬ್ಬಳ್ಳಿ ಒಳಗೆ ಬಂದು ಮಹಾಪ್ರೇಮೋದ್ದೀಪನವಾಗುವ ರೀತಿಯಿಂದ ಪುರಾಣ ಹೇಳುತ್ತಾ ಅಸಂಖ್ಯ ಜನರನ್ನು ಈತನು ತಾರಿಸುತ್ತಿರುವನು ಇಂತಹ ಅಭಂಗವಾದ ಪ್ರೇಮವುಳ್ಳ ತಮ್ಮಣ್ಣ ಶಾಸ್ತ್ರಿಯು ಪುರಾಣ ನಿರೂಪಣೆ ಮಾಡುತ್ತಿರುವಾಗ ಪ್ರೇಮರಂಗವೇ ಉದ್ಭವಿಸಿ ಬೋಳೆ ಭಾವಿಕ ಜನರಿಗೆ ಈ ಪುರಾಣ ಶ್ರವಣ ಉತ್ತಮ ರೀತಿಯಿಂದ ತಾರಕವಾಗುತ್ತಿರುವುದು ನಿರಭಿಮಾನವೇ ಮೂರ್ತಿಮಂತವೆಂಬಂತೆ ಆತನಿದ್ದು ಅಖಂಡಿತವಾದ ವೈರಾಗ್ಯಯುಕ್ತನಾಗಿ ಸಮಸ್ತ ವಾಸನೆಗಳನ್ನು ಸುಟ್ಟಿರುವನು ಆದರೂ ಲೋಕದಲ್ಲಿ ವಿರಕ್ತಿ ಪ್ರಕಟ ಮಾಡುವುದಕ್ಕೋಸ್ಕರ ಶಾಸ್ತ್ರಿಯು ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರೂಢರ ಬಳಿಗೆ ಬಂದು ಬಹುದೀನ ಭಾವನೆ ಅವರ ಚರಣಕ್ಕೆರಗಿ ಹೇ ಸಿದ್ಧಾರೂಢನೆ ನೀನು ಜ್ಞಾನರಾಶಿ ಇರುವೆ ಮುಮುಕ್ಷ ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು ಸಂಸಾರದಲ್ಲಿ ವಿರತೆಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವತಾ ಗತಿಯಿಲ್ಲವೆಂದು ನಿನ್ನ ಅಗಾಧವಾದ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿದ್ದೇನೆ ನಾನು ಸಂಸಾರದೊಳಗೆ ಬಹಳ ತಪ್ತನಾದೆ ಅದರೊಳಗೆ ಕಿಂಚಿತ್ ಮಾತ್ರವಾದರೂ ಸುಖವಿಲ್ಲವು ಆದರೆ ಏನು ಮಾಡಿದರೂ ಅದು ಬಿಡುವುದೇ ಇಲ್ಲ ಎಂದು ತಿಳಿದು ನಿನ್ನನ್ನೇ ಮೊರೆ ಹೊಕ್ಕಂತ ನನ್ನನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು ಈ ಪ್ರಕಾರ ಕರುಣಾವಚನವನ್ನು ಕೇಳಿ ಆ ಸಿದ್ಧ ದಯಾಗನು ಕೃಪೆಯಿಂದ ದ್ರವಿಸುವಂಥವನಾಗಿ ತಮ್ಮಣ್ಣ ಶಾಸ್ತ್ರಿಯನ ಕುರಿತು ಈ ಪ್ರಕಾರ ಅಮೃತ ವಚನವನ್ನು ವರ್ಷಿಸುವಂತವನಾದನು ಕೇಳಪ್ಪ ತಮ್ಮಣ್ಣ ಶಾಸ್ತ್ರಿಯೇ ನೀನು ಈ ಧರಿತ್ರಿಯಲ್ಲಿ ವೈರಾಗ್ಯದ ಮೂರ್ತಿಯೇ ಇರುವೆ ಅಂತರ್ಯದೊಳಗೆ ನಿತ್ಯ ಜ್ಞಾನರೂಪನಾಗಿ ವರ್ತಿಸುತ್ತಿದ್ದರೂ ಬಾಹ್ಯದಲ್ಲಿ ನರವೇಷ ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನೂ ನಡೆದು ಈ ಪ್ರಕಾರ ಜನರನ್ನು ಉದ್ಧರಿಸಬೇಕೆಂಬ ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಗೊಂಡಿರುತ್ತೆ ಶ್ರೀರಾಮನು ವಸಿಷ್ಠರನ್ನು ಗುರು ಮಾಡಿಕೊಂಡನು ಹಾಗೆಯೇ ಶ್ರೀಕೃಷ್ಣನಾದರೂ ಸಾಂದೀಪಿನಿಯನ್ನು ಗುರು ಮಾಡಿಕೊಂಡು ನು ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕೆಂದು ತೋರಿಸುವಂಥವರಾದರು ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನು ಆಚರಿಸಿ ತೋರಿಸುತ್ತಿ ಎಂದು ನನಗೆ ಬಹಳ ಆನಂದವಾಗುತ್ತದೆ ಆಚರಣೆಗಿಂತ ಅಧಿಕ ಉಪದೇಶವೇ ಇಲ್ಲ ಈಗ ನಾನು ಹೇಳುವ ಪ್ರಕಾರ ಮಾಡು ಗೋಂದಾವಲಿಪುರದಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರಿರುವರು ದರಿತ್ರಿ ಒಳಗೆಲ್ಲ ಕೀರ್ತಿಯಿಂದ ತುಂಬಿದಂಥ ಆ ಮಹಾತ್ಮರಿಗೆ ನೀನು ಶರಣು ಹೋಗು ನಾನು ತಿರಸ್ಕರಿಸಿದನೆಂದು ತಿಳಿಯಬಾರದು ಲೋಕಸಂಗ್ರಹಾರ್ಥವಾಗಿ ಹೀಗೆ ಹೇಳಿರುವೆನು ಯಾಕೆಂದರೆ ಅಜ್ಞಾನಿ ಜನರ ವರ್ತನವನ್ನು ಬಲ್ಲವರು ರಕ್ಷಿಸತಕ್ಕದ್ದೆಂದು ಶ್ರೀಕೃಷ್ಣನು ಗೀತೆಯೊಳಗೆ ಹೇಳಿರುತ್ತಾನೆ ಇಂತಹ ಅಮೃತ ವಚನವನ್ನೇ ಕೇಳಿ ಶಾಸ್ತ್ರಿಗೆ ಮನಸ್ಸಿನಲ್ಲಿ ಬಹಳ ಆನಂದವಾಯಿತು ಅನಂತರ ಸಿದ್ಧ ಚರಣಗಳಿಗೆ ಮಸ್ತಕದಿಂದ ವಂದಿಸಿ ಆಶೀರ್ವಾದವನ್ನು ಪಡೆದು ಕೊಂಡು ಹೋಗುವಂತವನಾದನು ಹರಿಭಕ್ತ ಪಾರಾಯಣನಾದ ತಮ್ಮಣ್ಣ ಶಾಸ್ತ್ರಿಯು ಗೊಂದಾವಲಿ ಕ್ಷೇತ್ರಕ್ಕೆ ಹೋಗಿ ಆ ಮಹಾರಾಜರಿಗೆ ಭೇಟಿಯಾಗಿ ದೀನಭಾವದಿಂದ ನಮನ ಮಾಡಿದನು ತನ್ನ ವೃತ್ತಾಂತವನ್ನೆಲ್ಲ ನಿವೇದಿಸಿ ಹೇ ದಯಾಳುವಾದ ಸದ್ಗುರುವೇ ನಿನ್ನನ್ನೇ ಕುರಿತು ಶರಣು ಬಂದಿದ್ದೇನೆ ದೀನನಾಥನಾಗಿ ಸದ್ಗುರು ರಾಜನಾದಂಥ ನೀನೇ ನನ್ನ ಹಿತ ಏನೆಂಬುದನ್ನು ನನಗೆ ತಿಳಿಸಬೇಕು ಎಂದು ನಮ್ರ ಭಾವದಿಂದ ಅಂದ ಕರುಣಾವಚನವನ್ನು ಕೇಳಿ ಆ ಕೃಪಾಕರನು ಆತನ ಅಧಿಕಾರವನ್ನು ತಿಳಿದು ಶಾಸ್ತ್ರಿಯನ್ನು ಕುರಿತು ಅಮೃತ ತುಲಿಯವಾಣಿಯಿಂದ ನಿನ್ನ ಸ್ಥಾನವಾದ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದಾರುಢ ಮಹಾರಾಜರು ಇರುತ್ತಾರೆ ಅವರೇ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ ಹಾಗಾದರೆ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ಈ ತ್ರಯೋದಶಾಕ್ಷರಿ ಮಂತ್ರವನ್ನು ಹದಿಮೂರು ಲಕ್ಷ ಸರ್ತಿ ಜಪಿಸುವ ನಿಯಮ ಮಾಡಿದರೆ ಭವಭ್ರಮೂ ನಿರಸನವಾಗುತ್ತದೆ ಎಂದು ಉಪದೇಶಿಸಿದರು ಕೂಡಲೇ ಶಾಸ್ತ್ರಿ ಏಕಾಂತದಲ್ಲಿ ಹೋಗಿ ಏಕಾಗ್ರ ಚಿತ್ತದಿಂದ ಆ ಮಂತ್ರದ ಪುನರುಚ್ಚರಣೆಯನ್ನು ಆರಂಭ ಮಾಡಿದನು ಜಪಾಂತ್ಯದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದು ಶಾಸ್ತ್ರಿಗೆ ದರ್ಶನವನ್ನು ಕೊಡುವಂಥವನಾದನು ಕೋಟಿ ಸೂರ್ಯ ಪ್ರಕಾಶದಂಥ ದಿವ್ಯತೇಜಿಯಿಂದ ವ್ಯಾಪಿಸಿರುವ ಶ್ರೀರಾಮ ಮೂರ್ತಿಯು ಕಾಣಿಸುತ್ತಿತ್ತು ತತ್ಕಾಲ ಶಾಸ್ತ್ರಿಗೆ ದೇಹಬಾನು ತಪ್ಪಿದ ಸಮಾಧಿ ಸ್ಥಿತಿಯನ್ನು ಹೊಂದಿದನು ಶ್ರೀರಾಮ ದೇವರನ್ನು ನೋಡುತ್ತಾ ನೋಡುತ್ತಾ ಒಂದು ಗಳಿಗೆ ಪರ್ಯಂತ ದೇಹವನ್ನು ಮರೆತನು ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭ ಬೇಕು ನನಗೆ ಜಿ ನನ್ನ ಜೀವಕ್ಕೆ ಮತ್ತೇನೂ ಅಲ್ಲೆ ಎಂದು ಅಂದುದ್ದಕ್ಕೆ ಶ್ರೀರಾಮನು ನನ್ನ ನಾಮದಿಂದಲೇ ದರ್ಶನ ಪ್ರಾಪ್ಯವು ಎಂದು ಆಶ್ವಾಸನವನ್ನಿತ್ತನು ಆಗ ಶಾಸ್ತ್ರಿಯು ಆ ದೇವನಿಗೆ ನಮಸ್ಕಾರ ಮಾಡಿದನು ಕೂಡಲೇ ಆ ರಾಮಮೂರ್ತಿಯು ಅಂತರ್ಧಾನವಾಯಿತು ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನು ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸುತ್ತಿರುವ ಹಾಗೆ ಶಾಸ್ತ್ರಿಯ ಹೃದಯದಲ್ಲಿ ಅಪಾರ ಪ್ರೇಮ ಉಂಟಾಗಿ ನೇತ್ರಗಳಿಂದ ಜಲಧಾರೆಗಳು ಸುರಿಯುವಂತವಾದವು ಹಾಗೆ ಶಾಸ್ತ್ರಿಯನ್ನು ಕುರಿತು ಬ್ರಹ್ಮಚೈತನ್ಯ ಮಹಾರಾಜರು ನಿನ್ನನ್ನು ಸಚ್ಚಿದಾನಂದರಾದ ಸಿದ್ಧಾರುಡರು ಇಲ್ಲಿಗೆ ಕಳುಹಿಸಿದ್ದಾರೆ ಆದ್ದರಿಂದ ನಿನಗಾದರೂ ಸಚ್ಚಿದಾನಂದ ಈ ನಾಮವನ್ನು ಕೊಟ್ಟಿರುತ್ತೇನೆ ಈಗ ಹೋಗು ಜನರನ್ನು ಉದ್ಧರಿಸುವಂಥವನಾಗು ಎಂದು ಹೇಳಿದರು ಅನಂತರ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿಯು ಹುಬ್ಬಳ್ಳಿಗೆ ತಿರುಗಿ ಬಂದು ಅನನ್ಯ ಭಾವದಿಂದ ಸಿದ್ಧಾರುಡರ ಚರಣಗಳಿಗೆ ನಮಸ್ಕರಿಸಿ ಹೇ ದಯಾಳುವೆ ನಿನ್ನ ಆಜ್ಞೆಯಿಂದ ಹೋದ ಕೂಡಲೇ ಸದ್ಗುರುಗಳು ನನಗೆ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಅದರಿಂದ ನಾನು ಕೃತಕೃತ್ಯನಾದೆನು ನಿನ್ನವೇ ಎಲ್ಲ ರೂಪಗಳಿರುವವು ಎಂದು ನನಗೆ ಪ್ರತೀತಿಯಾಗಿರುತ್ತದೆ ಈಗ ಚಿತ್ತದಲ್ಲಿ ನಿರಭಿಮಾನ ಸ್ಥಿತಿ ಬರುವುದಕ್ಕೆ ನನಗೆ ಯುಕ್ತಿಯನ್ನು ತೋರಿಸಬೇಕಾಗಿರುತ್ತದೆ ಎಂದು ಪ್ರಾರ್ಥಿಸಿದನು ಆಗ ಸಿದ್ಧಾರುಢರು ನಗುತ್ತಾ ಲೋಕ ಸಂಗ್ರಹಾರ್ಥ ಏನಾದರೂ ಮಾಡಬೇಕು ಮನೆ ಮನೆಗೆ ಭಿಕ್ಷಾರ್ಥಿಯಾಗಿ ಹೋಗಿ ಭಿಕ್ಷೆ ಲಭಿಸಿದ್ದರಿಂದ ಅನ್ನ ಸಂತರ್ಪಣೆ ಮಾಡಿಸಬೇಕು ಎಂದು ಹೇಳಿದರು ಅದಕ್ಕೆ ಸಚ್ಚಿದಾನಂದನು ಹಾಗಾದರೆ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡು ಶ್ರೀ ದಾಸನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನಸಂತರ್ಪಣೆ ನಡೆಸುತ್ತೇನೆ ಎಂದು ಉತ್ತರ ಕೊಟ್ಟನು ಸದ್ಗುರು ಆಜ್ಞೆ ಪಡೆದುಕೊಂಡು ಮಹಾವೈಭವಯುಕ್ತವಾದ ಮಂಟಪವನ್ನು ನಿರ್ಮಿಸಿ ಅಲ್ಲಿ ಏಳು ದಿನಗಳ ತನಕ ಕೀರ್ತನ ಮತ್ತು ರಾತ್ರಿ ಹಗಲು ಅಖಂಡ ಭಜನೆ ನಡೆಯುವ ವ್ಯವಸ್ಥೆ ಆಯಿತು ದೂರ ದೂರ ಪ್ರಾಂತ್ಯಗಳಿಂದ ಹರಿದಾಸರು ಕೀರ್ತನೆಗೋಸ್ಕರ ಬಂದರು ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿಗೆ ಬಂದು ಕೀರ್ತನಾನಂದವನ್ನು ಅನುಭವಿಸುತ್ತಿದ್ದರು ಇಂಥ ಆನಂದದ ಸಮಾರಂಭವು ಏಳು ದಿನಗಳ ತನಕ ನಡೆಯಿತು ಎಂಟನೇ ದಿನ ಸಮಾರಾಧನೆ ಸಲುವಾಗಿ ಸರ್ವವರ್ಣದವರಿಗೂ ಆಮಂತ್ರಣ ಕೊಟ್ಟಿತ್ತು ಹತ್ತು ಸಾವಿರ ಜನರ ದಿಶೆಯಿಂದ ತಯಾರಿ ಮಾಡಿತ್ತು ಪ್ರಥಮದಲ್ಲಿ ಕುಳಿತ ಎರಡು ಪಂಕ್ತಿಗಳು ಎಂಟು ಜನರು ಉಂಡು ತೃಪ್ತಿಯಾದರು ಭೋಜನ ಕಾಲದಲ್ಲಿ ಸಿದ್ಧರಾಯರು ಬಂದು ಈ ಮಹತ್ತಾದ ಸಮಾರಂಭವನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಸುಖಪಟ್ಟು ಆನಂದದ ವಚನವನ್ನು ಅನ್ನುತ್ತಾರೆ ತಮ್ಮಣ್ಣ ಶಾಸ್ತ್ರಿಯೇ ನೀನು ಧನ್ಯನು ಧನ್ಯನು ಈ ಧರಿತ್ರಿಯೊಳಗೆಲ್ಲ ಖ್ಯಾತಿಯನ್ನು ಮಾಡಿದೆ ಭಿಕ್ಷೆಯಿಂದ ಇಂತಹ ಸಮಾರಾಧನೆ ಮಾಡಿದ್ದೆಂಬುದು ನಿಶ್ಚಯವಾಗಿ ಬಹು ವಿಚಿತ್ರವಾಗಿದೆ ಇದನ್ನು ಕೇಳಿ ಶಾಸ್ತ್ರಿಯು ಹೇ ಸದ್ಗುರುನಾಥ ಇದೆಲ್ಲ ನಿನ್ನದೇ ಕೃತಿ ಇರುವುದು ದೀನನಾಥ ನನ್ನನ್ನು ಮುಂದಕ್ಕೆ ಮಾಡಿ ಸರ್ವಕರ್ತೃತ್ವವನ್ನು ನೀನೇ ನಡೆಸುತ್ತಿ ಎಂದು ಉತ್ತರ ಕೊಟ್ಟನು ಪ್ರಥಮ ಪಂಕ್ತಿಯಲ್ಲಿ ಎದ್ದ ಕೂಡಲೇ ಪುನಃ ಸಾವಿರ ಜನರು ಭೋಜನಕ್ಕೆ ಬಂದು ಕೂತರು ಇಷ್ಟೊಂದು ಜನರನ್ನು ನೋಡಿ ಶಾಸ್ತ್ರೀಯ ಮನಸ್ಸು ಬಹಳ ಖಿನ್ನವಾಗುವಂಥದ್ದಾಯಿತು ಎರಡು ಸಾವಿರ ಜನರ ಸಲುವಾಗಿ ಅನ್ನ ಸಂಗ್ರಹ ಉಳಿದಿತ್ತು ಅಧಿಕ ಅನ್ನವನ್ನು ಕೂಡಲೇ ತಯಾರಿಸಲಿಕ್ಕೆ ಸಾಧ್ಯವೇ ಇದ್ದಿಲ್ಲ ಈಗೇನು ಮಾಡಬೇಕೆಂಬ ವಿಚಾರವು ಸೂಚಿಸದೆ ಶಾಸ್ತ್ರಿಯು ಹೇ ಸಿದ್ಧರಾಯನೇ ನಿನ್ನ ಕಾರ್ಯವನ್ನು ನೀನೇ ಸಂಭಾಳಿಸು ಎಂದು ಹೇಳಿ ಸಿದ್ಧ ಸದ್ಗುರುಗಳನ್ನು ಕರೆದುಕೊಂಡು ಪಾಕಶಾಲೆ ಒಳಗೆ ಹೋದನು ಅಲ್ಲಿ ಸದ್ಗುರುನಾಥನ ಏನು ಮಾಡಿದನೆಂದರೆ ಸರ್ವ ಸಾಹಿತ್ಯವನ್ನು ಕೃಪಾದೃಷ್ಟಿಯಿಂದ ನೋಡುವಂಥವನಾದನು ಮತ್ತು ನೀಡಲಿಕ್ಕೆ ಬೇಗನೆ ಆರಂಭ ಮಾಡಿರಿ ಯಾರೂ ಚಿಂತೆ ಮಾಡಬೇಡಿರಿ ಸದ್ಗುರು ಸಮರ್ಥನನ್ನು ಹೃದಯದಲ್ಲಿ ಚಿಂತಿಸುವ ಾಗಿರಿ ಎಂದು ನುಡಿದದ್ದು ಕೇಳಿ ಶಾಸ್ತ್ರಿಗೆ ಬಹಳ ಆನಂದವಾಗಿ ಸದ್ಗುರುವೇ ಎಲ್ಲಾ ಭಾರವನ್ನು ವಹಿಸಿಕೊಂಡು ನನ್ನ ಹೃತ್ತಾಪವನ್ನು ನಿರಸನ ಮಾಡಿದನು ಸಹಾಯಕನಾಗಿ ಸದ್ಗುರುನಾಥನು ಬಂದನು ಬಡಿಸಲಿಕ್ಕಿನ್ನೂ ಬೇಗನೆ ತೆಗೆದುಕೊಳ್ಳಿರಿ ಎಂದಂದನು ನೀಡಲಿಕ್ಕೆ ಆರಂಭಿಸಿ ಕುಳಿತವರೆಲ್ಲರಿಗೂ ಯಥೇಷ್ಟ ಭೋಜನವನ್ನು ನೀಡಿದರು ಪುನಃ ಅನ್ನಾದಿ ಪದಾರ್ಥಗಳನ್ನು ಬಡಿಸಲಿಕ್ಕೆ ಒಯ್ದರು ಅಷ್ಟು ಜನರು ಊಟ ಮಾಡಿ ಎದ್ದರೂ ಅನ್ನ ಸಂಗ್ರಹ ಇನ್ನೂ ಉಳಿದಿತ್ತು ನೀಡುವವರ ಭೋಜನವಾದ ನಂತರ ಎಲ್ಲ ಪದಾರ್ಥಗಳು ತೀರಿದವು ಈ ಅದ್ಭುತವಾದ ಚಮತ್ಕಾರವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಶಾಸ್ತ್ರಿಗೆ ಅತ್ಯಂತ ಆನಂದವಾಗಿ ಯಾವಾತನ ಕೃಪೆ ಇರುವುದರಿಂದ ಭಕ್ತರೆಲ್ಲ ನಿಶ್ಚಿಂತರಾಗಿರುವರೋ ಆ ಸದ್ಗುರುವನ್ನು ಸ್ತುತಿಸುವಂಥವರಾದರು ಅನಂತರ ಸದ್ಗುರುಗಳು ಸಿದ್ಧಾಶ್ರಮಕ್ಕೆ ಹೋದರು ಭಕ್ತರೆಲ್ಲರೂ ತಮ್ಮ ತಮ್ಮ ಗೃಹಕ್ಕೆ ಹೋಗುವಂಥವರಾದರು ಇರಲಿ ಲೋಕೋದ್ಧಾರದ ಕರ್ತವ್ಯಗಳು ಏನೇನು ಮಾಡತಕ್ಕವಿವೆ ಎಂದು ತಮ್ಮಣ್ಣ ಶಾಸ್ತ್ರಿ ಚಿಂತಿಸುತ್ತಿರುವನು ಒಂದಾನೊಂದು ದಿವಸ ಸಿದ್ಧಾರುಡರ ಬಳಿಗೆ ಬಂದು ಸದ್ಗುರುನಾಥನೇ ನನ್ನ ಬುದ್ಧಿಗೆ ಒಂದು ಯುಕ್ತಿ ಸೂಚಿಸಿದೆ ಅನೇಕರಿಗೆ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚುವುದೇ ಇದರ ಉದ್ದೇಶವಾಗಿರುತ್ತದೆ ಹದಿಮೂರು ಕೋಟಿ ನಾಮಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಭಕ್ತನೂ ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರದೂ ಕೂಡಿ ವರ್ಷಾಂತ್ಯದಲ್ಲಿ ಸಂಖ್ಯೆ ಪೂರ್ಣವಾದೀತು ಎಂದು ಹೇಳಿದ ಲೋಕೋದ್ಧಾರಕ ಉಪಾಯವನ್ನು ಕೇಳಿ ಸದ್ಗುರುನಾಥನಿಗೆ ಆನಂದವಾಯಿತು ಆಗ ಸಿದ್ಧರ ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರುವವರ ಸದ್ಭಕ್ತರನ್ನು ಕುರಿತು ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ನಿತ್ಯದಲ್ಲಿ ಶಕ್ತಾನುಸಾರ ಜಪಿಸಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ಕೂಡಿಸಿಕೊಂಡು ಎಲ್ಲರದೂ ಕೂಡಿ ಹದಿಮೂರು ಕೋಟಿ ಮಾಡಬೇಕು ಎಂದು ಹೇಳಿದ್ದು ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ಕೊಟ್ಟರು ಶಾಸ್ತ್ರಿಯು ಬರೆದುಕೊಂಡನು ಪ್ರತಿದಿನ ಬೆಳಗ್ಗೆ ಬಂದು ಪೂರ್ವ ದಿವಸದ ಜಪಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸುವರು ಅತ್ಯಾದರದಿಂದ ಪ್ರತಿಯೊಬ್ಬ ಭಕ್ತನೂ ಮಾಲೆಯನ್ನು ಕೈಯಲ್ಲಿ ಧರಿಸಿ ಜಪವನ್ನು ಮಾಡುತ್ತಿದ್ದನು ವೇಳೆ ವ್ಯರ್ಥವಾಗಿ ಕಳೆಯದೆ ಸರ್ವರು ದಿನೇ ದಿನೇ ಸಂಖ್ಯೆಯನ್ನು ಬೆಳೆಸುತ್ತಾನೆ ಇವರು ಎಲ್ಲರ ಸಂಖ್ಯೆಯನ್ನು ಕೂಡಿಸಿ ನೋಡಿದಾಗ ಆರೇ ತಿಂಗಳೊಳಗೆ ಹದಿಮೂರು ಕೋಟಿ ಸಂಖ್ಯೆ ಪೂರ್ಣವಾಯಿತು ಆದರೂ ಜಪ ಮಾಡುವವರು ಯಾರೂ ಬಿಡಲಿಲ್ಲ ಪುನಃ ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿ ಜಪವನ್ನು ನಡೆಸಿದರು ಎಲ್ಲ ಜನರೊಳಗೆ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೆಯುತ್ತಾ ನಡೆಯಿತು ಸ್ತ್ರೀ ಪುರುಷ ಬಾಲಕರ ಕೈಯಲ್ಲಿ ಎಲ್ಲಿ ನೋಡಿದರೂ ಮಾಲೆ ಶೋಭಿಸುವುದು ಕಾಲವನ್ನು ವ್ಯರ್ಥ ಹಾಳು ಮಾಡದೆ ಕೇವಲ ಪ್ರತಿಯೊಬ್ಬನು ಮಂತ್ರವನ್ನೇ ಜಪಿಸುತ್ತಿರುವನು ಎಲ್ಲರಿಗೂ ಈ ಪರಿಪಾಠ ಹತ್ತಿತು ಅತ್ಯಾನಂದದಿಂದ ಸ್ಪಷ್ಟವಾಗಿ ನಾಮ ಜಪಿಸುವರು ಈ ಪ್ರಕಾರ ಜನರೊಳಗೆ ನಾಮಸ್ಮರಣೆಯಲ್ಲಿ ಉತ್ಕಟ ಪ್ರೇಮ ಉಂಟಾಯಿತು ಈ ರೀತಿಯಿಂದ ತಮ್ಮಣ್ಣ ಶಾಸ್ತ್ರಿಯು ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಿರುವಾಗ ಸಿದ್ಧಕೃಪೆಯಿಂದ ನಡೆಯುತ್ತದೆಂದು ಹೇಳಿ ತಾನು ಯಾತರದ್ದೂ ಅಭಿಮಾನ ಪಡಲಿಲ್ಲ ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನು ತಾನೇ ಪ್ರಕಟ ಮಾಡಿ ಲೋಕದಲ್ಲಿ ಉಪದೇಶಿಸುವನು ಆತನ ಪುರಾಣ ಶ್ರವಣಕ್ಕೆ ಅಸಂಖ್ಯ ಭಕ್ತರು ಪ್ರೇಮದಿಂದ ಬರುತ್ತಾರೆ ಸದ್ಗುರುರಾಜನು ಪ್ರೇಮ ಸಾಗರನಿದ್ದು ಆತನಲ್ಲಿ ಭಕ್ತರೆಂಬ ಅಪಾರ ರತ್ನಗಳಿರುವವು ಒಂದಕ್ಕಿಂತ ಒಂದು ಸ್ವತೇಜದಿಂದ ಸುಂದರ ಆಗಿದ್ದು ಸದ್ಗುರುವರನು ಇವರನ್ನು ರಕ್ಷಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದೋ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ನಲವತ್ನಾಲ್ಕನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ ಸದ್ गुरुचरण अर्पण जय मङ्गलं जय नम पार्वती पति हर हर महादिव